ವೀಕ್ಷಕರೇ, ಜಿ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಮನೀಷಾ ಪಾಟೀಲ್. ಗ್ರಾಮ ಪಂಚಾಯತಿಗೆ ಬೀಗ ಜಡಿದು ಪ್ರತಿಭಟನೆ. ಬಾಗಲಕೋಟೆ ಜಿಲ್ಲೆಯ ಬೀಳ್ಗಿ ತಾಲೂಕಿನ ಕೋರ್ತಿ ಗ್ರಾಮ ಪಂಚಾಯತಿಗೆ ಬೀಗ ಜಡಿದು ಗ್ರಾಮಸ್ಥರು ಪ್ರತಿಭಟಿಸಿದ ಘಟನೆ ನಡೆದಿದೆ. ಬೀಳ್ಗಿ ತಾಲೂಕಿನ ಕೋರ್ತಿ ಗ್ರಾಮದ ಪುನರ್ವಸತಿ ಜಾಗಕ್ಕೆ ಅಕ್ರಮವಾಗಿ ಎನ್ಒಸಿ ನೀಡಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಧಿಕಾ ಬಿರಾದಾರ್ ಈ ಅಕ್ರಮಕ್ಕೆ ಕುಮ್ಮಕ್ಕು ನೀಡಿದ್ದಾರೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಇವತ್ತು ನಾವಂತರೂ ಪಂಚಾಯತಿ ಕೀಲಿ ಹಾಕಿಲ್ಲ, ಕೊರ್ತಿ ಗ್ರಾಮ ಮತ್ತು ವೈಂದಿನ ತಕ್ಕಿ ಗ್ರಾಮ ಜನ ಬಂದು ಕೀಲಿ ಹಾಕಿದ್ರು. ಅಷ್ಟೊತ್ತು ನೋಡಿದಾಗ ನಾವು ಪೊಲೀಸರ ಹೋಗೋಕ್ಕೆ ಬಂದೆವು. ಕೀಲಿ ಹಾಕ್ಬೇಕಾದ್ರೆ ಕಾರಣ ಏನಪ್ಪ ಅಂತಂದ್ರೆ, ಈಗ ಇರ್ತಕ್ಕಂಥ ನಮ್ಮ ಕೊರ್ತಿ ಆರ್ಸಿಗೆ ಹಚ್ಚಿರ್ತಕ್ಕಂಥ ಜಮೀನನ್ನು ಏನೇ ಮಾಡಬಾರ್ದು ಅಂತಕ್ಕಂಥ ಜನರ ಒಂದು ಬೇಡಿಕೆ ಇತ್ತು. ಏನೇ ಮಾಡಬಾರ್ದು ತಂದಿದ್ದಾಗ ಡಿ ಸಿ ಅವರು ಆರ್ಡರ್ ಮಾಡಿದ್ರು. ಅದಕ್ಕೆ ಏನೇದು ಡಿ ಸಿ ಅವರು ಸುಮಾರು 14/6/2016 ಆಗಲಿಂದ ಆರ್ಡರ್ ಮಾಡಿದರು. ಆರ್ಡರ್ ಮಾಡಿದ್ರೆ ಅದಕ್ಕೆ ನಾವು ಆವಾಗ ಉತ್ತರ ಕೊಟ್ಟೆವು. ಆಲ್ರೆಡಿ ಡಿ ಸಿ ಅವ್ರ ಆರ್ಡರ್ ಪ್ರಕಾರ ಅವ್ರಿಗೇನೈತಿ, ಈಗ ಸಂತ್ರಸ್ತರು ಒಳಗಡೆ ಸಂತ್ರಸ್ತರ ಜನಕ್ಕೆ ಜಗದ ಕೊರತೆ ಇರೋದ್ರಿಂದ ಅದಕ್ಕಾಗಿ ಅದನ್ನು ಕೊಡೋಕೆ ಕೊಡಬೇಡ್ರಿ. ಆ ಸಂತ್ರಸ್ತರಿಗೆ ಆ ಜಗನ ನಾವು ಕೊರೋನ ಈಗ ಆಲ್ರೆಡಿ ಒಂದಿಷ್ಟು ಅಲ್ಲಿ ಸರ್ ಮೊದಲೆಲ್ಲ ಸರ್ವೆ ನಂಬರ್ ಕೊರೋನಾ ಆಗೈತಿ. ಇದನ್ನು ಕೂಡ ನಾವು ಕೊರತೆ ಹಾಗೂ ಗೋಯಿಂದಿನ ಡಾಕ್ಟರ್ ಗ್ರಾಮದ ಸಂತ್ರಸ್ತರಿಗೆ ಬೇಡಿಕೆ ಐತಿ. ಎಲ್ಲ ಜನರು ಬೇಡಿಕೆ ಇದ್ದಾಗ ನಾವುಗಳು ಏನೇ ಮಾಡೋಕ್ಕೆ ದುಡಿದಿಲ್ಲ ಅಂತಕ್ಕಂಥದ್ದನ್ನು ಅವತ್ತು ಕೂಡ ತಡವಾಗಿ ಕಳಿಸಿದ್ದೆವು. ಅವರು ಅದಾದಮೇಲೆ ಕೋರ್ಟಿಗೆ ಹೋಗಿದ್ದರು. ಕೋರ್ಟು ಕೂಡ ಆರ್ಡರ್ ಮಾಡಿಲ್ಲ, ಅವರಿಗೆ ನಿರ್ದೇಶನ ನೀಡಿದ್ದೆ. ಆ ನಿರ್ದೇಶನ ಪ್ರಕಾರ ನಾವುಗಳು ಕೋರ್ಟಿಂದ ಆರ್ಡರ್ ತಂದೆ ಹೊತ್ತೇವೆ ಅವ್ರು ಅಂದಾಗ ಅದಕ್ಕೂ ಕೂಡ ನಾವು ತಡವಾಗಿ ಇಲ್ಲಿ ಸಂತ್ರಸ್ತರ ಬೇಡಿಕೆ ಇದು ಸಂತ್ರಸ್ತರಿಗೇನಪ್ಪ ಅಂದ್ರೆ ಜಗದ ಕೊರತೆ ಇರುವುದರಿಂದ ಜಗ ಕೊರತೆ ಯಾಕೆ ಐತಪ್ಪ ಅಂತ ಅನ್ನೋದನ್ನು ಎಲ್ಲ ಜನರ ಬೇಡಿಕೆ ಏನಪ್ಪ ಅಂದ್ರೆ ಇಲ್ಲಿ ಸರ್ಕಾರದ ಕೋರ್ಟಿಗೆ ಕೊಟ್ಟರು. ನಮ್ಮ ಕೊರತೆ ಆರ್ಸಿಗೆ ಕೋರ್ಟಿಗೆ ಸುಮಾರು 4 ಎಕರೆ ಕೊಟ್ಟರು. ಸರ್ಕಾರಿ ಇಲ್ಲಿ ಬಿ ಒ ಆಫೀಸ್ ಇಲ್ಲೇ ಆಗೈತಿ. ಇಂಥ 10 ಹಲವಾರು ಕಟ್ಟಡಗಳು ಸರ್ಕಾರಕ್ಕೆ ಕೊಟ್ಟಿರೋದ್ರಿಂದ ಆರ್ಸಿಯೊಳಗೆ ಇಲ್ಲಿ ಸಂತ್ರಸ್ತರಿಗೆ ಜಗ ಕಡಿಮೆ ಆಗಿಬಿಟ್ಟೈತಿ. ಅದಕ್ಕಾಗಿ ಸಂತ್ರಸ್ತರ ಬೇಡಿಕೆ ಏನಪ್ಪ ಅಂತಂದ್ರೆ ಆ ಜಗ ಬೇಕು. ಆ ಜಗ ಬೇಕಂದಾಗ ಆ ಸಂತ್ರಸ್ತರ ಕೋರ್ಟ್ ನಿರ್ದೇಶನ ನೀಡಿದ್ರು ನಾವು ಅದಕ್ಕೆ ತರವ ಬರ್ದೇವು. ಈ ಒಂದು 14ನೇ ತಾರೀಕಿಗೆ ನಮ್ಮ ತರವ ಕಾಪಿ ನಾವು ಮಾಡಿದಂಥ ತರವ ಕಾಪಿ ಇದ ಪಿ ಡಿ ಒ ಮೇಡಮ್ ಅವರು 14ನೇ ತಾರೀಕಿಗೆ ರಿಶೀಟ್ ತೊಗೊಂಬಂದಾರ. ಡಿ ಸಿ ಆಫೀಸ್ಗೆ ಕೊಟ್ಟಾರ, ಆಮೇಲೆ ಸಿ ಎಸ್ ಅವ್ರ ಆಫೀಸ್ ಕೊಟ್ಟಾರ, ಪ್ರತಿಯೊಂದು ಆಫೀಸ್ ನಾವು ಆಫೀಸ್ ಕಳಿಸ್ತೀವಿ. 14ನೇ ತಾರೀಕು ಕೊಟ್ಟಾರ. 15ನೇ ತಾರೀಕು ರಜಾ ಅದಾರ. 15ನೇ ತಾರೀಕು ರಜಾ ಅದಾರ. 15ನೇ ತಾರೀಕಿಗೆ ಎನ್ ಒ ಸಿ ಇಲ್ಲಿಂದ ಕೊಟ್ಟಾರ. ಕೊಟ್ಟ ಕಾಪಿ ನಮ್ಮ ತೆಗೈತಿ. ಅದು ಎನ್ ಒ ಸಿ ಯಾವ ಥರ ಕೊಟ್ಟಾರಂದ್ರೆ ಪಂಚಾಯತಿಗೆ ಬಂದಿಲ್ಲ, ಅವತ್ತು ಬರಲಾರ್ದನ ಎಲ್ಲಿ ಕೊಟ್ಟು ಕೊಟ್ಟಾರೋ ಗೊತ್ತಿಲ್ಲ. ಒಮ್ಮೆ ಕೇಳಿದ್ರೆ ತಾಲೂಕು ಪಂಚಾಯತಿ ಕೊಟ್ಟು ಕೊಟ್ಟೇವ್ರಿ ಅಂತಾರೆ. ಇನ್ನೊಮ್ಮೆ ಕೇಳಿದ್ರೆ ಇಲ್ಲರಿ ನಮ್ಮ ಲ್ಯಾಪ್ಟಾಪ್ಗಳನ್ನ ತೆಗೆದೇವು ಅಂತಾರೆ. ಅದು ಮಳೆ ಯಾರು ಪಿಡಿಯೋ ಮೇಡಮ್ ಅವ್ರ ಪಂಚಾಯತಿ ಬರಲಾರ್ದ ಅವ್ರ ಮನ್ಯಾಗ ಕೂತ ಟರಾವ್ ಮಾಡ್ಯಾರ. 15ನೇ ತಾರೀಕಿನ ದಿವಸ ನಾವು ಪಂಚಾಯತಿ ರಿಜಿಸ್ಟರ್ ಚೆಕ್ ಮಾಡೇವು. ಆಮೇಲೆ ಅದು ಅಧ್ಯಕ್ಷ ಉಪಾಧ್ಯಕ್ಷ ಗಮನಕ್ಕೆ ತಂದಿರ್ಬೇಕಲ್ರಿ. ಅವರು ಯಾರ ಗಮನಕ್ಕೆ ತಂದಿಲ್ಲ, ಹಂಗೆ ಮಾಡಿದ್ರೆ ನಿಮ್ಮೆಲ್ಲ ನಾವು ನಮ್ಮ ಗಮನಕ್ಕೆ ತಂದಾಗ ಸಾಮಾನ್ಯ ಸಭೆ ಇಲೆಕ್ಷನ್ ನೀತಿ ಸಮಿತಿ ಮೂರು ದಕ್ಷಿಣನ ಸಾಮಾನ್ಯ ಸಭೆ ಕರೆದೆವು. ಕರೆದ ಕೃಷಿ ನಾವು ಅದಕ್ಕೆ ತರಾವ್ ಬರೆದೆವು. ಆ ತರಾವ್ ನಕಲನ್ನ 14ನೇ ತಾರೀಕಿಗೆ ಡಿ ಸಿ ಆಫೀಸ್ಗೆ ಮುಟ್ಸ್ಯಾರ. ಇವರ ಕೋರ್ಟಿಗೆ ಕಳ್ಸ್ಯಾರ, ಡಿ ಸಿ ಆಫೀಸ್ಗೆ, ಸಿ ಎಸ್ ಅವ್ರ ಆಫೀಸ್ಗೆ, ಆಮೇಲೆ ತಾಲೂಕು ಪಂಚಾಯತಿಗೆ ಕಳ್ಸ್ಯಾರ. 14ನೇ ತಾರೀಕಿಗೆ ರಿಶೂಡ್ ಅದನ್ನು ಕೂಡ ನಾವು ಚೆಕ್ ಮಾಡಿದೆವು. ಬಂದು ಕೊಟ್ಟಾರಲ್ಲಿ 14ನೇ ತಾರೀಕಿಗೆ ಅಲ್ಲಿ ಕೊಟ್ಟರೆ 15ನೇ ತಾರೀಕಿಗೆ ಪಂಚಾಯತಿಗೆ ಬಂದಿಲ್ಲ. 15ನೇ ತಾರೀಕಿಗೆ ಏನೋ ಶಿ ಕೊಟ್ಟು ಕಳ್ಸ್ಯಾರ ಅವನು. ಸರ್, ಇದು ಈಗ ಬಂದಿದ್ದು ನಿಮ್ಗೆ ಗೊತ್ತಾಗಿದ್ದ ಹೆಂಗೆ ಸರ್ ಈ ಕಾರಣ? ನಾವು ಏನು ಮಾಡಿದೆವು, ಇದು ಇವರು ಪಿ ಡಿ ಒ ಮೇಡಮ್ ಅವರು ಬರೆದು ಕೊಡ್ತೇವೆ ಅಂತ ಅನ್ನಲ್ಲಿ ನಿಮಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಸಂತ್ರಸ್ತರಿಗೆ ವಿರುದ್ಧವಾಗಿ ನೀವು ನಡ್ಕೋಬೇಡ್ರಿ. ನಾವುಗಳು ಅದನ್ನು ಕೋರ್ಟ್ ನಿಂತರ ಆಗಲಿ ಅಥವಾ ಡಿ ಸಿ ಮುಖಾಂತರ ಆಗಲಿ ಮತ್ತು ಮರಳಿ ಅದನ್ನು ಆರ್ಡರ್ ಮಾಡಿಸ್ತೇವೆ ಅಥವಾ ಸಂತ್ರಸ್ತರನ್ನ ಹೋಗಿ ಕರ್ಕೊಂಡು ಹೋಗಿ ನಾವು ಏನೇ ಹಾಕೋಲಕ್ಕೆ ಸಂತ್ರಸ್ತ ನ್ಯಾಯ ಒದಗಿಸಿ ಕೊಡ್ತೇವೆ ಅಂತಂದ್ರೂ ಕೂಡ ಒರಿಜಿನಲ್ ಆಗಿ ಬರೆದು ಕೊಡ್ತೇವೆ ಅಂತೇಳಿ ನಮ್ಮ ಫೋನಿನ ಮುಖಾಂತರ ಹೇಳಿದರು. ಏ ಬರೆದು ಕೊಟ್ಟೆವು ಅಂತ ಹೇಳಿದರು. ಕೊಟ್ಟೆವು ಅಂದರೆ ಎಂದು ಕೊಟ್ಟರಿ ಅಂದರೆ ಒಮ್ಮೆ 18ನೇ ತಾರೀಕು ತರ, ಒಮ್ಮೆ 15 ತರ. ಆದರೆ 15ನೇ ತಾರೀಕಿನಿಂದ ಇದಕ್ಕೊಂದು ಇವತ್ತಿನ ಮಟ್ಟ ಪಂಚಾಯತಿಗೆ ಬಂದರು. ಇವತ್ತು ಬಂದಾರ ಅವ್ರು ಪಂಚಾಯತಿಗೆ ಬರೋದು. 15ನೇ ತಾರೀಕಿನಿಂದ ಸುಮಾರು ಇವತ್ತು 22ನೇ ತಾರೀಕು ಇವತ್ತು ಬಂದಾರ ಅವರು ಪಂಚಾಯತಿ ದಾಖಲೆ ಒಳಗೆ. ನಾವು ಬಂದು ಫಸ್ಟ್ ಹಾಜರಿ ಚೆಕ್ ಮಾಡಿದೆವು 19ನೇ ತಾರೀಕಿಗೆ ಬಂದು. ಆದರೆ ಅಲ್ಲಿ ಪಂಚಾಯತಿ ಒಳಗೆ ಯಾವುದೇ ರೀತಿ ಅವರು ಹಾಜರಿ ಬುಕ್ಕ ಹಾಜರಾತಿ ಬುಕ್ಕ ನೋಡಿದರೆ 15ನೇ ತಾರೀಕಿಗೂ ಬಂದಿಲ್ಲ, 18ಕ್ಕೂ ಬಂದಿಲ್ಲ. ಅವ್ರ ಮ್ಯಾಗ 15ನೇ ತಾರೀಕು ಹಾಕಿ ಅವತ್ತು ನಾವು ಫೋನ್ನಾಗ ಕೇಳಿದಾಗ 19ನೇ ತಾರೀಕು ಕೇಳಿದಾಗ ಒಂದು ವಾಟ್ಸಪ್ಪಿಗೆ ಕಳಿಸ್ತಾರೆ. ಆ ದಾಖಲಾತಿನೂ ಕೂಡ ಇಲ್ಲಿಲ್ಲ, ಏನೋಸಿ ಕೊಟ್ಟದ್ದು ಪಂಚಾಯತಿ ಒಳಗೆ ಇಲ್ಲ. ಪಂಚಾಯತಿ ಒಳಗೆ ಇಲ್ಲ ಅಂದರೆ ನಾವು ಕೇಳೋಕೆ ಹೋದ್ರೆ ಫೋನ್ ಹಚ್ಚಿದ್ರೆ ಫೋನ್ ರಿಸೀವ್ ಮಾಡಿಲ್ಲ. ಮತ್ತು ಯೋ ಸರಿ ಹೇಳಿದಾಗ ಇಲ್ಲ ತಡ್ರಿ ನಾ ಕೊಟ್ಟು ಕಳಿಸ್ತೀನಿ ಅಂತಂದರು. ಕೊಟ್ಟು ಕಳ್ಸಕ್ಕೆ ಪಂಚಾಯತಿ ದಾಖಲೆ ಮತ್ತು ಎಲ್ಲಿರ್ತಾರೆ ಇವರು ಊಶಿಕಾರ್ತಿಯರು ಪಂಚಾಯತಿಗೆ ಇರ್ಬೋದಿತ್ತಿಲ್ಲ ಅಂತಂದೆ.
ಪಂಚಾಯತಿ ಒಳಗೆ ಇರ್ಬೋದು ಇತ್ತಂದಾಗ ಅವರು ಆಯ್ತು ಆದ್ರೆ ವಾಟ್ಸಪ್ಗೆ ಹಾಕ್ತೀನಿ ಅಂತೇಳಿ ಅವರು ಇವ್ರಿಗೆ ಹೇಳಿ ಒಂದು ಪಂಚಾಯತಿ ಒಂದು ವಾಟ್ಸಪ್ಗೆ ಬಂದಾಗ ಆ ಕಂಪ್ಯೂಟರ್ನ ತಪ್ಪಂದಾಗ ನಮಗೆ ಒಂದು ಕಾಪಿ ಸಿಕ್ತು. ಅವು ಬಂದಗಳನ್ನ ನಮ್ಮ ಕೈಯಾಗ ಸಿಕ್ಕಾಗ ಮೊದಲಿಗೆ ನಾವು ಡಿ ಸಿ ಅವ್ರಿಗೆ ನಾವು ಮನವಿ ಪತ್ರ ಸಲ್ಲಿಸೇವೆ. ಸರ್ ಇದೆಷ್ಟೆಲ್ಲ ಆಯ್ತಲ್ಲ, ಇದೇನು ಸಂಶಯ ವ್ಯಕ್ತಪಡಿಸ್ತಾರೆ ನೀವು ಇದಕ್ಕೆ? ಈ ಅಧಿಕಾರಿಗಳ ಏನು ಪಿ ಡಿ ಅವ್ರೆಲ್ಲ ಬೇಜವಾಬ್ದಿರ್ತೀನಿ. ಅವ್ರು ಪೂರ ಏನೈತಿ ಸಂತ್ರಸ್ತರ ಬೇಡಿಕೆ ಏನೈತಿ, ಇಲ್ಲಿ ಇಲ್ಲಿ ಇರ್ತಕ್ಕಂಥ ಸಾಮಾನ್ಯ ಸಭೆ ಒಳಗೆ ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕೂಡ್ಕೊಂಡಂಥ ನಿರ್ಣಯ ಏನೈತಿ ಅದನ್ನೇನು ವಿಚಾರ ಮಾಡಲಾರ್ದನ ಒಂದು ಸರ್ವಾಧಿಕಾರದವ್ರನ್ನೇ ಯಾವುದಕ್ಕೂ ಒಂದು ಬೆಲೆ ಕೊಡಲಾರ್ದ ಒಂದು ಮೆಂಬರ್ಗಳಿಗೆ ಯಾವುದೇ ಥರದ ಒಂದು ಕಿಮ್ಮತ್ತು ಕೊಟ್ಟಿಲ್ಲ. ಯಾಕೆ ಕೊಡಬೇಡ ಅಂತ ಹೇಳಿದ್ರು ನಾ ಕೊಡಾಕಿನ ಅಂತ ಹೇಳಿ ಕಿಶಿಂದ ಸರ್ವಾಧಿಕಾರದವ್ರನ್ನೇ ಮಾಡಿ ಪಂಚಾಯತಿ ಒಳಗೆ ಯಾವುದೇ ಥರ ದಾಖಲೆ ಇಲ್ಲಾರ್ದನ ಕೊಟ್ಬಿಟ್ಟ ಒಟ್ಟಾರೆ ಇದು ಹಿಟ್ಲರ್ ದಾಳಿ ಇದ್ರೆ ಹಿಟ್ಲರ್ ಅನ್ನೋಕೇನು ನೋಡಕ್ಕೆ ನೋಡಿ ಈ ಹಿಂದೂ ಈ ಥರ ಉತ್ತಾರ ಕೊಡಬೇಡಂದಾಗ ಉತ್ತಾರ ಕೊಟ್ಟಿದ್ದರು ಕರೋ ಪಾಸ್ ಮಾಡಿದಾಗ ಆವತ್ತಿನಾಗ ಯುವ ಸಾಹೇಬರು ಬಂದು ಅದನ್ನು ಸಂಧಾನ ಮಾಡಿದರು. ಯಾಕೋ ಅಲ್ಲ ಬಿಡ್ರಿ ಇದೊಂದು ಸಲ ಅಲ್ಲಿ ಆಯ್ತು ಅಂತ ಹೇಳಿದ್ದೆವು ನಾವು. ಆದರೂ ಕೂಡ ಮತ್ತು ಇದನ್ನು ಈ ರೀತಿ ನಾವು ಟರಾವ್ ಬರೆದಾಗೂ ಕೂಡ ಟರಾವಕ್ಕೊಂದು ಪಂಚ ನಾವೆಲ್ಲರೂ ಜನಪ್ರತಿನಿಧಿಗಳು ಎಲ್ಲರೂ ಸೇರಿ ಸಂಬಂಧಿಸಬೇಕು ಥರದ ಟರಾವನ್ನು ಪಾಸ್ ಮಾಡಿ ಟರಾವಿಗೆ ವಿರುದ್ಧವಾಗಿ ನಡ್ಕೋತಾರಂದ್ರೆ ಎಂಥ ಒಂದು ಬಂಡ ಧೈರ್ಯದ ಪಿ ಡಿ ಓ ಮೇಡಮ್ ಅವ್ರು ಇರ್ಬೋದು ಅಂತ ನನಗನ್ಸ. ಸರ್ ಯುವ ಸಾರಿಗೆ ಏನಾರ ಇದನ್ನು ಗಮನ ತಂದಿರಿ ಸರ್? ಯುವ ಸಾರಿಗೆ ಗಮನ ತಂದಿರ ಏನಂದ್ರೆ ಸರ್ ಅವರು ಕೋರ್ಟ್ ಆರ್ಡರ್ ಆಗೈತೆ ಅಂದ್ರೆ ಆರ್ಡರ್ ಆಗೈತೆ ರೀ, ಆರ್ಡರ್ ಆಗಿಲ್ಲ ಅಂತಂದೆ ನಾನು. ಕೋರ್ಟ್ ಆರ್ಡರ್ ಆಗಿಲ್ಲ, ನಿರ್ದೇಶನ ನೀಡ್ಯಾರ. ಏನು ಮಾಡ್ತೀರಿ ನೋಡಿರಿ, ನಿಮ್ಮ ಸ್ಥಳೀಯವಾಗಿ ಅದ್ರ ಬಗ್ಗೆ ಇಂಥದ್ದು ಇಂಥವ್ರು ಹಿಂಗೆ ನಮ್ಮ ಮತ್ತೆಗೆ ಬಂದಾರ ಹಿಂಗೆ ಏನು ಅದ್ರ ಬಗ್ಗೆ ಏನು ನೀವು ಮುಂದೇನು ಮಾಡ್ತೀರಿ ನಿರ್ದೇಶನ ನೀಡ್ಯಾರ ಸರ್? ಆದರೆ ಕೋರ್ಟಿಂದ ಆರ್ಡರ್ ಆಗಿಲ್ಲ, ಅದ ಆರ್ಡರ್ ಆಗೈತೆ ಅಂತ ಅವ್ರು ಹೇಳ್ತಾರೆ. ಇಲ್ಲ ಕೋರ್ಟ್ ಆಫ್ ಕಂಡಕ್ಟ್ ಆಕತಿ ಅದಕ್ಕತಿ ಇದಕ್ಕೆ ನಮಗೆ ಹೇಳ್ತಾರೆ ಕರೆ. ಅದು ಯಾವುದೇ ರೀತಿಯ ಕೋರ್ಟ್ ಆರ್ಡರ್ ಮಾಡಿದ್ದೆ. ಒಟ್ಟಿನಲ್ಲಿ ಇದಕ್ಕೆ ನೇರ ಯಾರ ಮ್ಯಾಗೆ ಆರೋಪ ಮಾಡ್ತೀರಿ? ಪಿ ಡಿ ಅವ್ರ ರೀ, ನೇರವಾಗಿ ಪಿ ಡಿ ಅವ್ರ ಆರ್ಡ್ರ ಮೇನ್ ಅಂದ್ರೆ ಅವರ ಇದನ್ನ ದಾರಿ ತಪ್ಪಿಸೋ ಪಂಚಾಯತಿ ನಮ್ಮ ಸಂತ್ರಸ್ತರ ಬೇಡಿಕೆಗೆ ಪೂರ ಇವತ್ತು ತಣ್ಣೀರು ಹಾಕ್ಬೇಕಪ್ಪ. ನಮ್ಮ ಸಂತ್ರಸ್ತರ ಬೇಡಿಕೆ ಏನಿತ್ತಪ್ಪ ಅಂದ್ರೆ ಆ ಜಾಗ ತೊಗೋಬೇಕಂತೈತಿ. ಅದಕ್ಕೆ ಏನೋ ಶಿ ಕೊಟ್ಟು ಅವರು ಸಂತ್ರಸ್ತರು ಇಲ್ಲಿ ತಪ್ಪು ದಾರಿಗೆ ಇಳಿತಾರೆ ಸ್ವಂತ. ಥ್ಯಾಂಕ್ ಯು ಸರ್. ಗ್ರಾಮ ಪಂಚಾಯತಿದೊಂದು ಏನಾದರೂ ಎನ್ ಓ ಸಿ ಆಗಲಿ ಬೇಕೇ ಬೇಕು. ಅದಕ್ಕೆ ಇವತ್ತು ನೇರವಾಗಿ ಅವರು ಡಿ ಸಿ ಅವರಿಂದ ಏನೋ ಬಿನ್ ಶಕ್ತಿ ಮಾಡಿಸ್ಕೊಂಬಂದು ಅದನ್ನು ಎನ್ ಎ ಮಾಡ್ಯಾರಂದ್ರು ಇವತ್ತು ನಿರಪೇಕ್ಷಣ ಜಾಮೀನು ಇದು ಪ್ರಮಾಣ ಪತ್ರಕ್ಕೆ ಇಲ್ಲಿ ಪಂಚಾಯತಿಗೆ ಬರ್ತಾರೆ ಅವರು. ಈಗ ಅದು ಈ ಎಲ್ಲ ಸದಸ್ಯರು ಇಲ್ಲಿ ನಮ್ಮ ಇರ್ತಕ್ಕಂಥ ಜನರದ್ದು ಏನು ಸಮಸ್ಯೆಪ್ಪ ಅಂದ್ರೆ 381/1 ಸರ್ವೆ ನಂಬರು ಈಗಾಗಲೇ ತಿಪ್ಪಿಗುಂಡಿ ಜಾಗಕ್ಕಾಗಿ ಕೋರ್ಟ್ ನೋಟಿಸ್ ಇಶ್ಯೂ ಮಾಡಿದ್ದೈತೆ ಅದು. ಅದರೊಳಗೆ ಇದು ಹಿಸ್ಸೆ ಬರುತ್ತೆ ಇವ್ರದ್ದು ಏನೇ ಮಾಡಿದ್ದೆ. ಆ ಉದ್ದೇಶಕ್ಕಾಗಿ ಇಲ್ಲಿ ಜನ ಏನು ಹೇಳ್ತಾರೆ, ದಯವಿಟ್ಟು ಅವನ್ನ ಅಕ್ವೈರ್ ತಿಪ್ಪೆಗುಂಡಿ ಸಂಬಂಧನ ಇದು ಮಾಡಿದ್ದದನ್ನು ಅವು 2 ಸರ್ವೆ ನಂಬರ್ 3 ಸರ್ವೆ ನಂಬರ್ ಯಾಕೆ ಕೊಡ್ದವು ನಮ್ಗೆ ಗೊತ್ತಿಲ್ಲ. ಅದನ್ನೂ ಒಂದು ಅಕ್ವೈರ್ ಮಾಡ್ಕೊಂಡು ನಮಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥದ್ದು ಮೊದಲೆಯಿಂದ ಇಲ್ಲಿ ಜನರ ಬೇಡಿಕೆ ಐತದ. ಆ ಉದ್ದೇಶಕ್ಕಾಗಿ ಪಿ ಡಿ ಅವ್ರಿಗೆ ತಿಳಿಸಿದೆವು, ದಯವಿಟ್ಟು ಅಂತವು ಎನ್ ಒ ಸಿ ಕೊಡೋಕೆ ಹೋಗ್ಬೇಡ್ರಿ, ಇಲ್ಲಿ ಜನ ದಂಗೆ ಹೇಳ್ತಾರೆ, ಅದ್ರ ಬಗ್ಗೆ ನಮಗೆಲ್ಲ ಇಲ್ಲಿ ಮನನೈತು ಮೊದಲೆಯಿಂದ ತಿಳಿದ್ರು. ಅವರು ನಮಗೆ ಮೊದಲೇಕಿಂದ ಆದರೂ ಕೊಟ್ಟಿಲ್ಲ, ಅವ್ರು ಈಗಾಗಲೇ ಅದು 2 ವರ್ಷದಿಂದನೂ ಐತೆ ಕೊಟ್ಟಿಲ್ಲ. ಆದರೆ ಈಗ ಒಮ್ಮಿಗಲೇ ಕೊಟ್ಟದ್ದು ನಮಗೆ ಒಂದಿತ್ತು ದಿಗ್ಭ್ರಮೆ ಆಗೈತದ. ಯಾಕಂದ್ರೆ ನಾವು ಧಾರಾಳಿ ಯಾರು ಯಾರ ಗಮನಕ್ಕೆ ತರಲಾರ್ದನು ಈಗ ನಮಗೆ 2 ಸರ ಹೇಳಿದ್ರು ಕೊಡಬೇಡತ್ತ, ನಾವು ಹೇಳೇವು ಕೊಡಬೇಡತ್ತ, ಟರಾವ್ ಮಾಡೇವು ಕೊಡಬೇಡ, ತರವು ಮಾಡಿದ್ರು ಇವರು ಕೊಡ್ತಾರಪ್ಪ ಅಂದ್ರೆ ಇದು ಏನು ವಿಚಿತ್ರ ಆಗಿಬಿಟ್ಟು ನಮಗೆ. ಮತ್ತೆ ಹಂಗಾದ್ರೆ ನಾವು ಇಲ್ಲಿದ್ದು ಏನು ಉಪಯೋಗಿದ್ದು ಇಲ್ಲಿ ಏನೈತೆ 14ನೇ ತಾರೀಕಿಗೆ ನಮ್ಮೆಲ್ಲ ಸದಸ್ಯರು ಅದನ್ನು ಕೊಡಬೇಡ್ತಿದ್ದಾರೆ. ಆ ಉದ್ದೇಶಕ್ಕಾಗಿ ಅಂತೇಳಿ ಡಿ ಸಿ ಅವ್ರಿಗೆ ಏನೈತಿ ಒಂದು ಟರಾವ್ ನಕಲು ಕಳಿಸ್ತಾರೆ ಅಲ್ಲಿಗೆ 15ನೇ ತಾರೀಕಿಗೆ ಇವ್ರು ಕೊಡ್ತಾರೆ. ಮತ್ತಾಗಿ 15ನೇ ತಾರೀಕಿಗೂ ರಜಾ, 15ನೇ ತಾರೀಕಿಂದ 18ನೇ ತಾರೀಕುವರೆಗೂ ರಜಾ ಅವರ, ಅದರೊಳಗೆ ಇದನ್ನು ಇಶ್ಯೂ ಮಾಡ್ತಾರೆ. ಮುಂದಿನ ನಡೆಯೇನಿ ಮುಂದಿನ ನಡೆ ಏನಂದ್ರೆ ಇವರು ಈ ಟೈಪ್ ತಪ್ಪು ದಾರಿ ನಮ್ಮನ್ನು ಹಿಡ್ಸಕ್ಕತ್ತಾರ ಅಂದ್ರೆ ಇಲ್ಲಿ ಜನ ಮಾಡ್ತಕ್ಕಂಥದ್ದು ನಮಗೂ ಇದನ್ನು ನೋಡಿಲ್ಲ, ಇದು ಮಾಡ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಡ್ತೈತೆ. ಇದನ್ನು ಹೆಂಗೆ ನಾವು ವಿಚಾರ ಮಾಡೋದು, ನಾವು ಏನು ಡೈರೆಕ್ಷನ್ ಕೊಡ್ತೇವೋ ಅದನ್ನು ವಿಚಾರ ಮಾಡಲಾರ್ದನ ಅವ್ರು ಮಾಡ್ತಾರಪ್ಪ ಅಂದ್ರೆ ಜನ ಈ ಟೈಪ್ ದಂಗೆ ಹೇಳೋದು ಸುಲಭ. ಅದು ಇವತ್ತು ನಿಮ್ಮನ್ನು ಆರಿಸಿ ಕೇಳಿಸು ಅಂದ್ರೆ ನೀವೇನು ಮಾಡ್ತಿರೋ ನಮ್ಮನ್ನು ಕೇಳ್ತಾರೆ ಅವ್ರು. ನಮ್ಮ ವಿರುದ್ಧ ನಾವು ಬರ್ದಿರ್ತಕ್ಕಂಥ ಟರವ್ರ ವಿರುದ್ಧ ಇವ್ರು ಕಳಿಸ್ತಾರಪ್ಪ ಅಂದ್ರೆ ನಾವ್ರ ಏನು ಮಾಡಕ್ಕೆ ಬರುತ್ತೆ? ಅದನ್ನ ನಾವು ಆರ್ಡರ್ 14/6/2016 ಏನು ಮಾಡ್ಯಾರ್ರಿ, ಆ ಆರ್ಡರ್ ಕಂಡೀಷನ್ನು ಸಹಿತ ಇವ್ರು ನೋಡಿಲ್ಲ. ಆರ್ಡರ್ ಕಂಡೀಷನ್ ಏನು ಹಾಕ್ಯಾರಪ್ಪ ಅಂತಂದ್ರೆ ಕಂಡೀಷನ್ ಒಳಗೆ ನಾವು ಕೊಟ್ಟಿದ್ದ 2 ವರ್ಷದ ಒಳಗೆ ನೀವು ಯಾವ ಉದ್ದೇಶಕ್ಕಾಗಿ ಆರ್ಡರ್ ಕೊಟ್ಟೆ ಆ ಉದ್ದೇಶವನ್ನ ಸಕಾರಗೊಳಿಸಲಿಲ್ಲ ಅಂದ್ರೆ. ಸ್ಫೋಟಕ ಮಾಹಿತಿ ಹೊರಹಾಕಿದ ದೇವಾನಂದ್ ಚೌಹಾಣ್ ಗಂಗಾಧರ್ ಚರ್ಚನ್ ನಿಗೂಢ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ಮಹಾದೇವ್ ಸೌಕಾರಿಂದ ಬೆದರಿಕೆ ಕರೆ ಬಂದಿತ್ತು ಎಂದು ವಿಜಯಪುರದ ನಾಗ್ಟಾನ್ ಶಾಸಕ ದೇವಾನಂದ್ ಚೌಹಾಣ್ ಸ್ಫೋಟಕ ಮಾಹಿತಿ ಹೊರಹಾಕಿದ್ದಾರೆ.
ನಕಲಿ ಎನ್ಕೌಂಟರ್ ಇದ್ದಿದ್ದು ಮಾತ್ರ ಸತ್ಯ ಸರ್ ಅದು. ಅದಕ್ಕೆ ತನಿಖೆ ಆಗಬೇಕು. ಮತ್ತು ಇವತ್ತು ಅವರ ಪರವಾಗಿ ಇವರ ಪರವಾಗಿ ಅಂತೂ ಇಲ್ಲರಿ. ಏನು ಜನಸಾಮಾನ್ಯರಿಗೆ ಏನು ಅನ್ಯಾಯ ಆಗಿದೆ ಅದನ್ನು ಅದರ ಪರವಾಗಿ ನಾವು ಧ್ವನಿ ಎತ್ತಿ ಏರ್ಪಡಿಸ್ತೇವೆ. ಅಂತವು ಗಂಗಾಧರ್ ಅಂಥವ್ರು ಎಷ್ಟೋ ಜನರು ಈಗಾಗಲೇ ಸಮಾಜ ಆಗಿದ್ದಾರೆ ಸರ್. ಅಂದ್ರೆ ನಕಲಿ ಎನ್ಕೌಂಟರ್ ಅಂತೀರಿ? ಹೌದೌದು ಸರ್, ನಕಲಿ ಎನ್ಕೌಂಟರ್. ಆನಂತರ ಜೆ ಡಿ ಎಸ್ನ ತಾಲೂಕಾ ಪಂಚಾಯತಿ ಸದಸ್ಯರು ಕೂಡ ಇವತ್ತು ಆಕ್ಸಿಡೆಂಟ್ ಅನ್ನು ತೋರಿಸಿ ಮರ್ಡರ್ ಮಾಡಿದ್ರು ಅವರು. ಇಂಥ ಸಾಕಷ್ಟು ಇಲ್ಲ, ಅವೆಲ್ಲ ತನಿಖೆ ನೀವೇನು ವಿಶೇಷ ತನಿಖೆ ಮಾಡಂತೇಳಿ ಮುಖ್ಯಮಂತ್ರಿ? ಹೌದು ಸರ್, ಒತ್ತಾಯ ಕೊಡ್ತೀನಿ ಸರ್. ಮಾಡಿ ಹೊರಬರ್ಬೇಕು. ಹೌದು ಸರ್, ಹೌದು ಸರ್. ಯಾಕಂದ್ರೆ ಮುಕ್ತವಾಗಿ ಈಗ ಭೀಮಾ ತೈರ್ಯದಲ್ಲೇ ಅತ್ಯಂತ ಒಂದು ಕ್ರಾಂತಿಕಾರಿ ಆಗಿರ್ತಕ್ಕಂಥ ಇವತ್ತು ಸಿಂಪಿ ಲಿಂಗಣ್ಣ ಸಾಹೇಬರು ಆಗಿರ್ಬೋದು, ಚಡ್ಚಣ್ಣ, ಎಲ್ಲ ಎಜುಕೇಷನ್ಗೆ ಅತ್ಯಂತ ಉನ್ನತ ಸ್ಥಾನವನ್ನು ಪಡೆದಿರ್ತಕ್ಕಂಥ ಒಂದು ಕ್ಷೇತ್ರ. ಅಲ್ಲಿ ರಕ್ತದ ಕಲೆಯನ್ನು ಅಳಕಿಸಬೇಕಾಗಿದ್ರೆ ಮತ್ತು ಮರುಜೀವವನ್ನು ಪಡಿಬೇಕಾಗಿದ್ರೆ ಶೈಕ್ಷಣಿಕವಾಗಿ ಇವತ್ತು ಕೃಷಿ ಕ್ಷೇತ್ರದಲ್ಲಿ ಅಲ್ಲೋ ಮರು ಒಂದು ಮೊದಲಿನ ಒಂದು ಏನು ಕಲ್ಚರು, ಒಂದು ನೇಚರು, ಒಂದು ಸಂಸ್ಕೃತಿ ಇತ್ತು, ಅದನ್ನು ಮತ್ತೆ ಬರಬೇಕಾಗ್ತದೆ. ಅದರ ಸಲುವಾಗಿ ನಾವು ಪ್ರಯತ್ನ ಪಟ್ಟೆ ಪಡ್ತೇವೆ ಸರ್. ಕೂಡ ಇವತ್ತು ನಡೀತಾ ಇದೆ. ಇದನ್ನು ಸಂಪೂರ್ಣವಾಗಿ ಮಾನ್ಯ ನಮ್ಮ ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿರ್ಬೋದು, ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀ ಕುಮಾರಸ್ವಾಮಿ ಅಣ್ಣಾಜಿಯವರು ಇವತ್ತು ಮೊನ್ನೆ ನೀಡಿರ್ತಕ್ಕಂಥ ಒಂದು ಉನ್ನತ ಅಧಿಕಾರಿಗಳ ಒಂದು ಸಭೆಯಲ್ಲಿ ಅವರು ಅತ್ಯಂತ ಒಂದು ಬಹಳಷ್ಟು ಒಂದು ಮನನೊಂದು ಇವತ್ತು ಈ ಭೀಮಾ ತೀರದಲ್ಲಿ ನಡೀತಕ್ಕಂಥ ಒಂದು ಏನು ಕರ್ತವ್ಯಗಳಿಗೆ ಇವತ್ತು ಅವರು ಸಂಪೂರ್ಣವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಂದೇಶವನ್ನು ಕೂಡ ನೀಡಿದ್ದಾರೆ. ಖಡಕ್ ಆಗಿರತಕ್ಕಂಥ ಸಂದೇಶ, ಆ ಸಂದೇಶ ಪೂರಕವಾಗಿ ಇವತ್ತು ಮೇಲಾಧಿಕಾರಿಗಳು ಬಹಳಷ್ಟು ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಕೂಡ ಅವರು ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಆದರೆ ಒಂದೇ ಒಂದು ಒಂದು ವಿಷಯ, ಆ ವಿಷಯ ಇವತ್ತು ಜನತೆಗೆ ರಕ್ಷಣೆ ನೀಡಿರ್ತಕ್ಕಂಥ ಒಂದು ಪೊಲೀಸ್ ಇಲಾಖೆ, ಇವತ್ತು ಅವರೇ ಇವತ್ತು ಜನಸಾಮಾನ್ಯರಿಗೆ ಅಂದರೆ ಬೇಲಿ ಎದ್ದು ಹೊಲ ಮೇಯ್ದಾಗೆ ಇವತ್ತು ಏನು ಜನಸಾಮಾನ್ಯರಿಗೆ ರಕ್ಷಣೆ ನೀಡಬೇಕಾಗಿರ್ತಕ್ಕಂಥ ಒಂದು ಪೊಲೀಸ್ ಇಲಾಖೆ, ಇವತ್ತು ಜನಸಾಮಾನ್ಯರ ಪ್ರಾಣಕ್ಕೆ ಕಂಟಕವಾಗಿರ್ತಕ್ಕಂಥದ್ದು ಬಹಳಷ್ಟು ಒಂದು ಮನನೋವಿನ ಸಂಗತಿ. ಈಗಾಗಲೇ ಚುನಾವಣೆ ಹಂತದಲ್ಲಿ ಅಂದರೆ ಚುನಾವಣೆ ಒಂದು ಹಂತದಲ್ಲಿ ನನಗೂ ಕೂಡ ಫೋನಿನ ಬೆದರಿಕೆ ಕರೆಗಳು ಕೂಡ ಬಂದಿದ್ದುಂಟು. ಆ ನಂತರದ ದಿನಮಾನಗಳಲ್ಲಿ ಕ್ಷೇತ್ರದಲ್ಲಿ ಜೀವ ಬೆದರಿಕೆ ಹಾಗೂ ಒಂದು ಲಾರಿ ಹಾಯಿಸುವ ಮುಖಾಂತರ ಕೊಲೆ ಮಾಡುವ ಬೆದರಿಕೆಗಳು ಕೂಡ ನನಗೆ ಬಂದಿದ್ದು ಕೂಡ ಉಂಟು. ನಾನು ಯಾರದೇ ಹೆಸರನ್ನು ಪ್ರಸ್ತಾವನೆ ಮಾಡದೆ ಏನು ನಡೆದಿರತಕ್ಕಂಥ ಒಂದು ಭೀಮಾ ತೀರದ ಇತಿಹಾಸ ಮತ್ತು ಐತಿಹಾಸ ಒಳಗೊಂಡಿರ್ತಕ್ಕಂಥ ಏನಲ್ಲಿ ಒಂದು ನರಭೇದಗಳು ನಡೆದಿದೆ ಅದನ್ನು ಸಂಪೂರ್ಣವಾಗಿ ಕೆಳಮಟ್ಟದಿಂದ ಅದನ್ನು ತನಿಖೆ ಹಂತ ಮಾಡಿ ಯಾರೇ ತಪ್ಪಿಸ್ತಿರಲಿ ಅವರಿಗೆ ಶಿಕ್ಷೆ ಆಗುವಂಥದ್ದು ಕೆಲಸ ಇವತ್ತು ಸರ್ಕಾರದ ಮೇಲೆ ಜವಾಬ್ದಾರಿ ಕೂಡ ಇದೆ. ಆ ಸರ್ಕಾರದ ಮೇಲೆ ಒತ್ತಡ ಹಾಕುವಂಥದ್ದು ಜವಾಬ್ದಾರಿ ಕೂಡ ನನ್ನ ಮೇಲೆ ಇದೆ. ಅದನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ಈಗಾಗಲೇ ನಾನು ಕೂಡ ಇವತ್ತು ಅಲ್ಲಿ ಭೀಮಾ ತೀರದಲ್ಲಿ ಕೆಲವೊಂದು ವಿಚಾರಗಳು ಮತ್ತು ಕೆಲವೊಂದು ಯೋಜನೆಗಳು ಕೂಡ ನಾನು ಬಹಳಷ್ಟು ಕಠೋರವಾಗಿ ಕೂಡ ನಾನು ತೆಗೆದುಕೊಂಡಿದ್ದೇನೆ. ಮುಂಬರ ನನ್ನ ಮತದಾರ ಬಂಧುವರಿಗೆ ಹಾಗೂ ನಾಕ್ಠಾಣ ಮತಕ್ಷೇತ್ರದ ಜನಸಾಮಾನ್ಯರಲ್ಲಿ ನಾನು ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಇವತ್ತು ಸರ್ಕಾರ ನಿಮ್ಮ ಜೊತೆಗೆ ಇದೆ, ನೀವು ಯಾವುದೇ ಭಯಭೀತರಾಗದೆ ಇವತ್ತು ತಾವು ನಿಸ್ಸಂಕೋಚದಿಂದ ತಾವು ತಮ್ಮ ಜೀವನದ ಒಂದು ದಿನನಿತ್ಯದ ಜೀವನ ನಡೆಸಿರಿ, ಅದಕ್ಕೆ ಯಾವತ್ತೂ ನಾವು ಇರ್ತೀವಿ ನಿಮ್ಮ ಜೊತೆ ಅಂತೇಳಿ. ಗಾಂಧಿ ಒಂದೇ ದಿವಸಕ್ಕೆ ಮಹಾತ್ಮರಾಗಿಲ್ಲ. ಸಿದ್ದೇಶ್ವರ ಸ್ವಾಮೀಜಿ ಇಂಡಿ ತಾಲೂಕಿನ ಹಿರೇಬೇವನೂರು ಗ್ರಾಮದಲ್ಲಿ ಮರುಳ ಸಿದ್ದೇಶ್ವರ ವಿದ್ಯಾವರ್ಧಕ ಸಂಘ ವತಿಯಿಂದ ಗಾಯತ್ರಿ ಕಿರಿಯ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡವನ್ನು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಉದ್ಘಾಟನೆ ಮಾಡಿದರು.
ಈ ಸಂದರ್ಭದಲ್ಲಿ ಮಾತನಾಡಿದ ಸಿದ್ದೇಶ್ವರ ಸ್ವಾಮೀಜಿ, ಮಹಾತ್ಮ ಗಾಂಧೀಜಿಯವರು ಒಂದೇ ದಿವಸಕ್ಕೆ ಮಹಾತ್ಮರಾಗಿಲ್ಲ. ಅವರು ಇಂಗ್ಲೆಂಡಿಗೆ ಹೋಗುವಾಗ ಅವರ ತಾಯಿ ಮಾತೃಭೂಮಿಯಿಂದ ಹೇಗೆ ಹೋಗುತ್ತೆಯೋ ಅದೇ ರೀತಿ ಬರುವಾಗ ಬರಬೇಕು ಎಂದು ಉಪದೇಶ ಮಾಡಿದರು. ಅದನ್ನು ಮಹಾತ್ಮ ಗಾಂಧಿ ಚಾಚು ತಪ್ಪದೆ ಪಾಲಿಸಿದರು ಎಂದರು. ಬಾಳಿ ದೊಡ್ಡ ದೊಡ್ಡ ಕೊನೆಗಳಾಯಿತು, ಏನಂತೇವು ಕೊನೆಗಳಾಗ್ಯಾವ. ಮತ್ತು ಹಳದಿ 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 ನೋಡಿದ್ರೆ ಅದನ್ನ ಹರ್ಕೋಬೇಕು, ಹಂಗಾಗಿತ್ತು. ನಾವು ಕೇಳಿದೀವಿ ಅಲ್ಲ, ನಿಮ್ದು ಸಣ್ಣ ಹಳ್ಳಿ ಇಷ್ಟೆಲ್ಲ ಮಾಡಿ ಈ ಬಾಳೆ ಗಿಡ ಹಚ್ಚಿ ಒಂದು ಹೃದಯಲ್ಲ ಯಾಕೆ ಅಂತ ಅವ್ರು ಹೇಳಿದರು. ನಮ್ಮ ಊರ ಇರೋದು ಹಂಗೆ, ಇನ್ನೊಬ್ಬರದ ಹರಿಯೋದಿಲ್ಲ ಅದು. ಮತ್ತು ಎಲ್ಲ ಬಾಳೆ ಹಣ್ಣು ಏನು ಮಾಡ್ತೀರಿ, ಒಂದು ದಿವಸ ನಾವು ನಿರ್ಣಯ ಮಾಡ್ತೀವಿ ಊರನ್ನವರೆಲ್ಲರೂ ಕೂಡಿ. ಆ ದಿವಸ ಎಲ್ಲ ಕೊನೆಗಳನ್ನು ತೆಗಿತೀವಿ. ಪ್ರತಿಯೊಂದು ಮನೆಗೆ ಅವರವರ ಮನೆಯಾಗ ಎಷ್ಟೆಷ್ಟು ಹುಡುಗರು ಅದಾರ, ಜನ ಎಷ್ಟು ಅದಾರ, ಇದರ ಲೆಕ್ಕ ನಮ್ಮ ಕಡೆ ಇರ್ತದೆ. ಅದಕ್ಕೆ ತಕ್ಕಂಗೆ ಆಯಾ ಮನೆಗೆ ಅಷ್ಟಷ್ಟು ಬಾಳೆ ಹಣ್ಣುಗಳನ್ನು ಹಂಚಿ ಬಿಡುತ್ತೇವೆ. ಎಷ್ಟು ಮಜಾ ಅದ, ಕರೆಂಗದಾದ ಉದ್ಘಾಟನೆ ಅಂದ್ರೆ ಬರೇ ಶಾಲೆ ಉದ್ಘಾಟನೆ ಏನು, ಇರೇ ದೇವನೂರದ ಉದ್ಘಾಟನೆ. ಆ ಬಳಿಕ ಅವರು ಇನ್ನೊಂದು ಹೇಳಿದರು, ನಮ್ಮ ಊರಲ್ಲೇ ಬಹಳ ಚಲೋ ಜನ ಹಿಂಗಲ್ಲಿ ಮುಖ್ಯ ರಸ್ತೆಗೆ ಜನ ಇಳಿತಾರೆ, ಅಲ್ಲಿಂದ ನಡ್ಕೋತ ನಮ್ಮ ಊರಿಗೆ ಪ್ರವೇಶ ಮಾಡ್ತಾರೆ. ನಮ್ಮ ಊರಿಗೆ ಪ್ರವೇಶ ಮಾಡುವಾಗ ನಾವು ಅವರಿಗೊಂದು ಚೀಟಿ ಕೊಡ್ತೀವಿ, ತೋರಿಸಿದ್ರೆ ನಮಗೆ ಆ ಚೀಟಿ ಪ್ರಿಂಟ್ ಹಾಕಿ ಬಂದು ಚೀಟಿ ಬರೆದಿರ್ತದೆ. ಅದರಾಗ ಏನದ, ನಿಮ್ಮ ಪಿಶವಿಯೊಳಗೆ ನಿಮ್ಮ ಬ್ಯಾಗ್ದಾಗ ಏನಾದರೂ ಕುಡಿಯುವಂಥದ್ದಿದ್ರೆ, ಏನಾದರೂ ಸೇರುವಂಥದ್ದಿದ್ರೆ. ಮತ್ತು ಬಿರಲದಿನ್ನಿ ಗ್ರಾಮಕ್ಕಿಲ್ಲ ಸರಿಯಾದ ಸೌಲಭ್ಯ. ವಿಜಯಪುರ ಜಿಲ್ಲೆಯ ನೂತನ ನಿಡಗುಂದಿ ತಾಲೂಕಿನ ಬಿರಲದಿನ್ನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬಿರಲದಿನ್ನಿ ಮತ್ತು ಉಣ್ಣಿಬಾವಿ ಗ್ರಾಮದಲ್ಲಿ ಸರಿಯಾದ ರಸ್ತೆಗಳಿಲ್ಲ ಮತ್ತು ಅಂಗನವಾಡಿ ಕೇಂದ್ರ ಮತ್ತು ಪ್ರಾಥಮಿಕ ಶಾಲೆಗಳ ಮುಂದೆಯೇ ಚರಂಡಿ ನೀರು ಹರಿಯುತ್ತಿದ್ದು ಯಾವೊಬ್ಬ ಅಧಿಕಾರಿಗಳು ಗ್ರಾಮದ ಅಭಿವೃದ್ಧಿಗಾಗಿ ಸ್ಪಂದಿಸುತ್ತಿಲ್ಲ ಎಂದು ಗ್ರಾಮದವರು ಆರೋಪಿಸಿದರು. ಈ ಸಂದರ್ಭದಲ್ಲಿ ಅಭಿವೃದ್ಧಿ ಅಧಿಕಾರಿ ಜಿಬಿ ಕಲ್ಯಾಣಿ ಅವರನ್ನು ಸಂಪರ್ಕಿಸಿದಾಗ ಎರಡು ಮೂರು ದಿನಗಳಲ್ಲಿ ಕ್ರಮ ಕೈಗೊಳ್ಳುತ್ತೇನೆ ಎಂದು ಭರವಸೆ ನೀಡಿದರು. ನಿಡಗುಂದಿ ತಾಲೂಕಿನ ಉಣ್ಣಿಬಾವಿ ಗ್ರಾಮದಲ್ಲಿ ರಸ್ತೆಗಳು ಸಾಕಷ್ಟು ಹದಗೆಟ್ಟು ಹೋಗಿ ಈಗಾಗಲೇ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಗಮನ ತಂದರೂ ಕೂಡ ಕೆಲಸಗಳನ್ನು ಮಾಡಿಲ್ಲ. ಚುನಾವಣಾ ಪೂರ್ವದಲ್ಲಿ ನಾವು ಚುನಾವಣೆ ಬಹಿಷ್ಕರಿಸ್ತೀವಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ನೀಡಿದ್ರೂ ಕೂಡ ಅದಕ್ಕೆ ಅಧಿಕಾರಿಗಳು ಯಾವುದೇ ರೀತಿ ಸ್ಪಂದನೆ ನೀಡಿಲ್ಲ. ಸಾಮಾನ್ಯ ಜನರು ಬರಿಗಾಲಿನಲ್ಲಿ ನಡೆದೇ ಇರತಕ್ಕಂಥ ಪರಿಸ್ಥಿತಿ ಒಂದು ಉಣ್ಣಿಬಾವಿ ಗ್ರಾಮದಲ್ಲಿ ನಿರ್ಮಾಣವಾಗಿದೆ. ಇದೇ ಮಾರ್ಗವಾಗಿ ಸರ್ಕಾರಿ ಬಸ್ಗಳು ಮತ್ತು ಇನ್ನಿತರ ವಾಹನಗಳು ಸಾಕಷ್ಟು ಪ್ರಮಾಣದಲ್ಲಿ ತಿರುಗಾಡ್ತಾವೆ. ಆದರೂ ಕೂಡ ರಸ್ತೆ ಈ ರೀತಿ ಹದಗೆಟ್ಟು ಹೋಗಿದೆ. ಇದನ್ನು ಆದಷ್ಟು ಬೇಗನೆ ಅಧಿಕಾರಿಗಳು ಗಮನ ತೆಗೆದುಕೊಂಡು ಕೆಲಸವನ್ನು ಪೂರ್ಣಗೊಳಿಸಬೇಕು, ರಸ್ತೆ ಕಾಮಗಾರಿ ನಡೆಸಬೇಕು. ಇಲ್ಲದೇ ಇದ್ದ ಪಕ್ಷದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಬೃಹತ್ ಪ್ರಮಾಣದ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಅಧಿಕಾರಿಗಳಿಗೆ ಈ ಮೂಲಕ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಒಂದು ವರ್ಷ ಆತ ಆರು ತಿಂಗಳ ಆರ್ತಕ್ಕಿ ಆರು ತಿಂಗಳ ಮೇಲೆ ಆಯ್ತು ರೀ. ಅಕ್ಕಿ ಅಂತೂ ಬರೋದನೇ ಇಲ್ಲ, ಬರೋದ ಬಿಟ್ರೆ ನೀರು ಅಂತ ಹೋಗಿಲ್ಲ ನೋಡ್ರಿ. ಹೊಟ್ಟ್ರಿ ನೀರ್ ಬಿಡು, ಆದ್ರೆ ಅವ್ರ ಇಲ್ಲೇ ಇಲ್ಲ ಅಂದ್ರೆ ನೀರ ಗೊಬ್ಬರ ಎಲ್ಲಿ ಬರ್ತಾರೆ. ಈ ಊರ್ದು ಅಥವಾ ಇದ್ರ ಕಡೆ ಅಂಡರ್ದಾಗ ಬರ್ತಕ್ಕಂತ ಐದು ಊರಿಗೆ ಪ್ರಗತಿ ಅನ್ನೋದು ಒಟ್ಟ ಕೆಲಸ ಅನ್ನೋದು ನಿಂತ ಬಿಟ್ಟಾರೆ. ಗ್ರಾಮಸ್ಥರು ಏನ್ರ ನೀವು ಕೇಳ್ಬೋದಾಗಿತ್ತು ಕೇಳಾಕೇನ್ರಿ. ಬಹಳಷ್ಟು ಮಂದಿ ಅದೇ ಅಂಗಡಿಗೇರಿಯವರು ಬಂದ್ ಒಂದ್ ದಿನ ಬಾಗಿಲನ್ನು ಹಾಕಿದ್ರು, ಕೀಲಿನೂ ಹಾಕಿದ್ರು, ನಮ್ಮವರು ಅದಕ್ಕೆ ಸಪೋರ್ಟ್ ಮಾಡಿದ್ರು. ಆದ್ರೆ ಅವರು ಏನು ಜೂಮ್ ಅನ್ನೋದು ಇನ್ನೇನು ನೋಡ್ಕೊಂಡ್ ಬಂದಿರ್ ನಾವು ಇಲ್ಲಿ ಉನ್ನಿಬಾವಿ ಒಳಗ ಅಲ್ಲಿ ರಸ್ತದ ನೀರ್ ನಿಂತದ್ರಿ, ಅಲ್ಲಿ ಅಂಗನವಾಡಿ ಅದ ಮಕ್ಕ ಆಟ ಎಲ್ಲಿ ಆಡ್ಬೇಕು ಅಡ್ಡಾಡುದಿಲ್ಲಿ. ಮೊನ್ನೆ ಇಪ್ಪತ್ತು ಆರು 2018 ಮೀಟಿಂಗ್ ಕರೆದಿದ್ದೆ. ಮೀಟಿಂಗ್ ಕರೆದಾಗ ಎಲ್ಲ ಕ್ರಿಯೋಜನೆಗಳು ಮಾಡ್ಕೊಂಡಿವಿ. ಈಗಾಗಲೇ ಈಗ ಉನ್ನಿಬಾವಿ ಗ್ರಾಮದ ಈಗ ಎಸ್ಟಿಮೇಟ್ ಮಾಡಿಸಿಟ್ಟೋಗ್ರೆ ಹಿಂದಿನ ಪಿಡಿ ಒಬ್ಬರು, ಅದ್ರ ಪ್ರಕಾರ ಜೈನು ಕರೆಸಿಕೊಂಡು ನಾನು ಇದು ಅದನ್ನ ಪೂಲ್ ಹಾಕಿಸಿ ನೀರು ಬೇರೆ ಕಡೆ ಹೋಗಂಗೆ ವ್ಯವಸ್ಥೆ ಮಾಡ್ಕೊಡ್ತೇನೆ. ಅಲ್ರಿ, ಯಾವುದೇ ಒಂದು ಕಾರ್ಯ ನಮಗೆ ಸಾರ್ವಜನಿಕರ ಹಿತಾಸಕ್ತಿ ಬೇಕಂದ್ರೆ ಯಾವುದೇ ಕೆಲಸ ಆಗ್ಬೇಕಂದ್ರೆ ಅಧ್ಯಕ್ಷರು ಪಂಚಾಯತ್ಗೆ ಬರಲ್ಲ ಅಂತ ಅದಕ್ಕೆ ಏನು ಹೇಳ್ತೀರಿ?
ಅಧ್ಯಕ್ಷರು ಅವರು ಬರ್ತಾರ ಹೊಲಮನಿ ಕೆಲಸ ಮಾಡ್ತಾರ ಅವ್ರು ದುಡಿಯಾಕ ಹೋಗೋರು ಕೆಲಸ ಅವರು ಅವ್ರು ಎರಡ್ ದಿವಸ ಮೂರ್ ದಿವಸಕ್ಕೊಮ್ಮೆ ಬಂದ್ಕೊಂಡ್ ಹೋಗ್ತಾರೆ ಸರ್ ನಾನೇ ಎರಡ್ ದಿನ ಅಡ್ಡಾಡಕತ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಒಮ್ಮೆ ಬಂದಿಲ್ಲ ಇಲ್ಲಿ ಕೇಳಿ ದುರ್ಗಪ್ಪನ ಕೇಳ ಯಾರ ಮಾತ್ರ ಬಂದೇನು ಕೇಳಿ ನಿಮ್ ಕೇಳಿ ಅಭಿವೃದ್ಧಿ ನೋಡ್ರಿ ಚರಂಡಿ ಮೇಲೆ ನೀರ್ ಅಡ್ಡಾಡ ನೀರ್ ಹಾಯಾಗ್ತಾವ ಕುಡಿ ನೀರಿನ ವ್ಯವಸ್ಥೆ ಅಂತ ಹೇಳಿದ್ರು ನೋಡ್ರಿ ಅದನಂತರ ವ್ಯವಸ್ಥೆ ಮಾಡ್ಲೇಬೇಕು ಅದನ್ನ ವ್ಯವಸ್ಥೆ ಮಾಡ್ತೇನೆ ಇಲ್ಲೊಂದಿಷ್ಟು ಕಂಟಿದ ಮೊನ್ನೆ ಮೀಟಿಂಗ್ದಾಗ ಹೇಳಿ ನೆಲ್ಲರಿಗೆ ಮೀಟಿಂಗ್ದಾಗ 20ನೇ ತಾರೀಕಿಗೆ ಮೀಟಿಂಗ್ ಕರೆದೇ ಹೇಳೀನಿ ಈಗಾಗಲೇ ನಾನು ವ್ಯವಸ್ಥೆ ಮಾಡ್ತೇನೆ ಅದನ್ನ ಮಾಡ್ತೀರಿ ಎರಡು ಮೂರು ದಿವಸ ಮಾಡ್ತೇನೆ ಮಾಡ್ಲಿಲ್ಲ ಅಂದ್ರೆ ಸದಸ್ಯರು ಇರ್ತಾರೆ ನಾ ಅವ್ರಿಗೆ ಹೇಳ್ಕೊಂಡು ಈಗ ಜೆಸಿಬಿ ಹೇಳೀನಿ ಬೇರೆ ಕಡೆಯಿಂದ ಜೆಸಿಬಿ ಬರ್ಬೇಕು ಈಗ ಬರ್ತದೆ ನಾ ಅದನ್ನ ಕಂಟಿನ್ಯೂ ತೆಗಿತೀನಿ ಹಳ್ಳದವರೆಗೆ ಚರಂಡಿ ಸ್ವಚ್ಛ ಮಾಡಿಸ್ತೇನೆ ಅದನ್ನ ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಜಿ ಟಿವಿ ಕನ್ನಡ ಇದು ಜಿ ಅಂದ್ರೆ ಜೀನಿಯಸ್ Thank you.